ಅಪ್ಪಾಜಿ ಒಂದ್ ಎರಡು ಮೂಮೆಂಟ್ ಅಲ್ಲಿ ಇಂಟರ್ವಲ್ ಬಿಫೋರ್ ಒಂದ್ ಸೀನು ಮತ್ತು ಅಪ್ಪು ಅವರು ಪ್ರಭುದೇವ್ ಅವರು ಕುಣಿಯೋಗಬೇಕಾಗ ನೀವು ಎದ್ದು ನಿಂತು ಆ ಸೀನ್ ನೋಡ್ತಾ ಇದ್ರಿ. ಒಬ್ಬ ಪ್ರೇಕ್ಷಕ ಒಬ್ಬ ಮಗು ಒಂದ್ ಸಿನಿಮಾ ಹೆಂಗ್ ನೋಡಿ ಸಂತೋಷ ಪಡ್ತಾ ಇಲ್ಲ ನಾನು ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ಅಪ್ಪಾಜಿ. ಇನ್ನು ನಾನು ಹೊಂದ್ಕೊಂಡ್ಬಿಟ್ರೆ ಅಭಿಮಾನಿಗಳನ್ನ ನೋಯಿಸ್ತೀನಿ ನಾನು, ಮಾಡಬಾರ್ದು. ಅವನನ್ನ ವರ್ಷಿಪ್ ಮಾಡ್ಬೇಕು. ನಾವು ಗಣೇಶನ ಜೊತೆ ಮನೆಗೆ ಬರ್ತಾ ಇದ್ದಾನೆ, ಗೌರಿ ಬರೋದ್ರೆ ಗಣೇಶನ ಜೊತೆ ಅಪ್ಪು ಬರ್ತಾ ಇದ್ದಾರೆ. ಇನ್ನು ಯಾವ ಸ್ಥಾನ ನಾವೆಲ್ಲ ಕೊಟ್ಟಿದ್ದೀವಿ ಕರೆಕ್ಟಾಗಿ ಆ ಸ್ಥಾನ ಕೊಟ್ಟಿವಿ. ದೇವ್ರ ಬಾಪ ನನ್ನ ಜೊತೆ ಇರು ಅಂತ ಕರ್ಕೊಂಡಿದ್ದೇವೆ ಅಲ್ಲಿದ್ದಾರೆ. ನಾನು ಅದಕ್ಕೆ ನಾವು ಎಂಜಾಯ್ ಮಾಡಬೇಕು. ಈಗ ಮತ್ತೆ ಈ ಸಿನಿಮಾ ಬರೋಲ್ಲ, ಮತ್ತೆ ಈ ಕ್ರೌಡು, ಈ ಮೊದಲನೇ ದಿನ ಯಾರು ಬರ್ತೀವಿ, ಎಲ್ಲಿ ಬರ್ತೀವಿ ನಾವು? ಮೊದಲನೇ ಸಿನಿಮಾ ಅಪ್ಪುಯಿಂದ ಬರ್ತಾ ಇದ್ದೀನಿ ಅವ್ನ ಜೊತೆ. ನನ್ನನ್ನು ಅವನು ದಾರಿ ಕರೆಕ್ಟ್ ಮಾಡಿ ಬನ್ನಿ ರಾಘವ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಕರ್ಕೊಂಬಂದಿದ್ದೀನಿ ಈ ಥಿಯೇಟರ್ಗಳಿಗೆ. ನೀವು ಕ್ರೌಡ್ ಜಾಸ್ತಿ ಇದೆ, ಬನ್ನಿ ರಾಘವ ಅಂದ್ಬಿಟ್ಟು ಅವ್ರು ನನಗೆ ಜಾಗ ಕ್ಲಿಯರ್ ಮಾಡಿ ಕರ್ಸ್ಕೊಂಬಂದಿದ್ರು ಒಂದು ದಿವಸ. ಎಲ್ಲ ನೆನಪುಗಳು ಒಳಗಡೆ ಇದೆ, ಎಲ್ಲೂ ಹೋಗಿಲ್ಲ. ನಮ್ಮ ತಂದೆ ತಾಯಿ ಜೊತೆ ಇದ್ದಾನೆ ಅವನು, ಅಲ್ಲಿದ್ದಾನೆ ಅವನು. ನಾ ಅದಕ್ಕೆ ಈಗ ಒಬ್ಬ ಪ್ರೇಕ್ಷಕನಾಗಿ ಬರಬೇಕು, ಎಂಜಾಯ್ ಮಾಡಬೇಕು ಅಂತ ಇನ್ನೊಂದು ಎರಡು ಮೂರು ಸಲ ನೋಡ್ತೀನಿ ನಾನು. ಇದನ್ನ ಕಣ್ಣು ತುಂಬ ತುಂಬ್ಕತ್ತೀನಿ. ಒಂದು ಸಿ ಡಿ ಮಾಡಿ ನನ್ನ ಪಕ್ಕದಲ್ಲಿ ಇಟ್ಕೊತೀನಿ, ದಿನ ಬೆಳಿಗ್ಗೆ ಸಾಯಂಕಾಲ ನೋಡಬೇಕು ಅಂತ. ನಾನು ಈ ಸಿನಿಮಾ ನೋಡಿದಾಗ ಆ ಒಂದು ಚೇರ್ ಇದೆಯಲ್ಲ ಅವ್ನು ಮಾಡಿದಾರ, ಆ ಚೇರ್ ನಾನು ಕೊಟ್ಬಿಡ್ರಾಗ ನಾನು ಇಟ್ಕೊಂಡು ದಿನ ಪೂಜೆ ಮಾಡ್ತೀನಿ ಅಂತ ಕೇಳಬೇಕು ಅಂತ ಇದ್ದೀನಿ ನಾನು ನಿರ್ಮಾಪಕರು. ಆ ಚೇರ್ ಒಂದು ಕೊಟ್ಬಿಡಿ ನನಗೆ. ನಾನು ಅವನ್ನ ಇಟ್ಕೊಂಡು ಅವನೇ ಕುಂತಿದ್ದ, ನಾನು ಕೂರಲ್ಲ ಅಲ್ಲಿ, ಅವ್ನು ಕುಂತಿದ್ದ ದಿನ ಅವನಿಗೆ ಪೂಜೆ ಮಾಡ್ತೀನಿ. ಆ ಚೇರ್ ಒಂದು ನಾನು ಕೊಟ್ಬಿಡಿ ಅಂತ ಬೇಡ್ತೀನಿ ನಾನು. ಆ ಚೇರ್ ಒಂದು ಕೊಟ್ಬಿಡಿ ನಾನು. ಪ್ರತಿ ಕ್ಷಣ ನಿಮ್ಮೊಂದಿಗೆ.